ಹೌಸ್ ಆಫ್ ಕಾರ್ಸ್ 2 ಬಿಳೆಕಳ್ಳಿಯಲ್ಲಿ ಓಪನ್ ಮಾಡಿದ್ದೀವಿ ಸರ್. 2013 ಮಾಡೆಲ್ VDI ಶಿಫ್ಟ್ ಕೊಡ್ತಾ ಇದ್ದೀನಿ. ಒಳ್ಳೆ ಜಾಕ್ ಪಾಟ್ ಪ್ರೈಸ್ಗೆ 385,000 ಕೊಡ್ತೀನಿ ಸರ್. 325 ಕೊಟ್ಬಿಡ್ತೀನಿ ಸರ್ ಗಾಡಿ. 325,000 ಕ್ವಾಂಟಾ ಕೊಡ್ತಾ ಇದ್ದೀರಾ? ಬರೀ 30,000 ಹೊಡಿರೋ ಗಾಡಿ. 2012 ಮಾಡೆಲ್ ಸ್ಕಾರ್ಪಿಯೋ, ಒಳ್ಳೆ ಡೀಸೆಲ್ ಗಾಡಿ, ಒಳ್ಳೆ ಮಾಡಿಫಿಕೇಶನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. 395,000 ಲಾಸ್ಟ್ ಪ್ರೈಸ್ ಕೊಡ್ತೀನಿ ನೋಡಿ ಸರ್. ಸರ್, BMW 320D ಡೀಸೆಲ್ ವೆಹಿಕಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಒಳ್ಳೆ ಸೀರಿಯಲ್ ನಂಬರ್ ನೋಡಿ ಹೆಂಗಿದೆ, 666. ಒಳ್ಳೆ ಜಾಕ್ ಪಾಟ್ ಪ್ರೈಸ್ಗೆ ಕೊಡ್ತೀನಿ, 725 ಫೈನಲ್ಲು. ತೊಗೊಂಡೋಗಿ ಎಂಜಾಯ್ ಮಾಡಿ ಸರ್. ವಾಲ್ಸ್ವಾಗನ್ ಪಸಾಟ್ 2014 ಮಾಡಲ್ಲು, ಡೀಸೆಲ್ ಇಂಜಿನ್ ಫುಲ್ಲಿ ಲೋಡೆಡ್ ಸರ್. ನಿಮ್ಮ ಕಡೆಯಿಂದ ಬಂದರೆ ನಾನು 7 ಲ್ಯಾಕ್ಸ್ಗೆ ಕೊಡ್ತೀನಿ. ಇದೇ ಗಾಡಿ ನೀವು ಮಾರ್ಕೆಟಲ್ಲಿ ನೋಡಿದ್ರೆ 9 ಲಕ್ಷಕ್ಕಿಂತ ಕಮ್ಮಿ ಇಲ್ಲ ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಯಾದಪ್ಪ ಇಷ್ಟು ಲಕ್ಸುರಿ ಆಗಿರುವಂಥ ಶೋರೂಮಿಗೆ ಬಂದಿದೆ ಯಾದಪ್ಪ ಅಂತ ಕೇಳ್ತಿರ್ತೀರಾ. ಸೊ ಹೌಸ್ ಆಫ್ ಕಾರ್ಸ್ನ ಪಾರ್ಟ್ 2 ಶೋರೂಮ್, ಹೊಸ ಶೋರೂಮ್ ಓಪನ್ ಮಾಡ್ಯಾರ ಇನ್ನೊಂದು. ಯಾಕಂತ ಹೇಳಿದರೆ ತುಂಬ ಲಕ್ಸುರಿ ವೆಹಿಕಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಮಿಡ್ ರೇಂಜ್ ಸೆಗ್ಮೆಂಟು ಮತ್ತು ಲಕ್ಸುರಿ ಕಾರ್ ಸೇಲ್ ಮಾಡೋಕ್ಕೋಸ್ಕರ ಈ ಶೋರೂಮ್ ಓಪನ್ ಮಾಡ್ಯಾರ ಅಂತಲೇ ಹೇಳ್ಬೋದು. ಹಾಗೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಲಕ್ಸುರಿ ಕಾರ್ಸ್ ವಿತ್ ಲೋನ್ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗೆ ಈ ಶೋರೂಮ್ ಎಲ್ಲಿದೆ ಎಲ್ಲ A to Z ಡೀಟೇಲ್ಸ್ ತಿಳ್ಕೊಬರೋಣ. ನಮ್ಮ ಜೊತೆ IS ಬೈ ಇದ್ದಾರೆ, ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇದ್ದಾರೆ. ಬಟ್ ಮಾರ್ಕೆಟಲ್ಲಿ ನಾವು ಬರೋಕ್ಕಿಂತ ಮುಂಚೆ 10 ಇಯರ್ಸ್ ಬ್ಯಾಕಿಂದನೇ ಇದ್ದಾರೆ. ಸೊ ನಮಸ್ತೆ IS ಬೈ. ನಮಸ್ತೆ ಬೈ, ತುಂಬ ಖುಷಿಯಾಯಿತು. ನಿಮ್ಮ ಅಣ್ಣ ಇರುವಾಗ ತುಂಬ ಮಾಡಿದ್ದೀನಿ ವೀಡಿಯೋಸು, ಒಳ್ಳೆ ರೆಸ್ಪಾಂಡ್ ಇದೆ. ಓಕೆ, ನೋಡೋಣ ಮುಂದೇನು ಹಿಂಗೆ ರೆಸ್ಪಾಂಡ್ ಬರ್ತಾ ಇದೆ, ಇದೇ ಕಂಟಿನ್ಯೂ ಮಾಡೋಣ. ನಿಮ್ಮದು ರಿಲೇಷನ್ಶಿಪ್ ಚೆನ್ನಾಗಿರಲಿ. ಸೊ ನಿಮ್ಮ ಹೌಸ್ ಆಫ್ ಕಾರ್ಸ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್? ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಬನ್ನಾರ್ಘಟ್ಟ ರೋಡು, ಬಿಳೆಕಳ್ಳಿ ಸಿಗ್ನಲ್. ಓಕೆ, ಸಿಗ್ನಲಿಂದ ರೈಟ್ ಪಕ್ಕದಲ್ಲೇ ನಿಮಗೆ ಮಲಬಾರ್ ಗೋಲ್ಡ್ ಪಕ್ಕ ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಇದೆ. ಅದರ ಪಕ್ಕದಲ್ಲೇ ನನ್ನ ಶೋರೂಮ್ ಇದೆ, ಹೌಸ್ ಆಫ್ ಕಾರ್ಸ್ 2. ಸೊ ಈ ಸ್ಟೋರ್ ನೋಡೋಕ್ಕೆ ತುಂಬ ಲಕ್ಸುರಿ ಆಗಿದೆ. ತುಂಬ ಜನ ಏನು ಮಾಡ್ತಾರೆ, ಕಡಿಮೆ ಬಜೆಟಲ್ಲಿ ಒಂದೊಳ್ಳೆ ಲಕ್ಸುರಿ ಶೋರೂಮ್ ಇರಬೇಕು, ಕ್ವಾಲಿಟಿ ಕಾರ್ಸ್ ಸಿಗಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಂತಿರೋ ವಾಕ್ಸ್ವಾಗನ್ ಪಸಾಟ್ ನೋಡಿದ ತಕ್ಷಣ ಖುಷಿಯಾಯಿತು, ಬೆಸ್ಟ್ ಡೀಲಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾನು ಕೂಡ ತೊಗೊಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಮುಂದೆ ಹೆಂಗಿದೆ ಅಂತೇಳಿ. ಸೊ ಇವತ್ತು ಸಾಕಷ್ಟು ಲಕ್ಸುರಿ ಕಾರು ಮತ್ತು ಲಕ್ಸುರಿ ಕಾರ್ ಅಂತ ಅಂದ್ಕೊಂಡ್ರಿ, 50 ಹಿಡಿದು ಎಲ್ಲ ಲಕ್ಸುರಿ ಕಾರ್ಸ್ ಕೂಡ ಇದೆ, ಎಲ್ಲ ಬೆಸ್ಟ್ ಡೀಲಲ್ಲಿ ಹೇಳ್ತಾ ಇದ್ರು. ಆಗಲೇ ಒಳ್ಳೊಳ್ಳೆ ರೇಟ್ ಹೇಳಿದರು, ನನಗೆ ಖುಷಿಯಾಯಿತು ಕೇಳಿ. ತುಂಬ ಜನ ಸ್ವಿಫ್ಟ್ ಅಂತ ಕೇಳ್ತಿದ್ದೀರಿ, ಅದರಲ್ಲೂ ಕೂಡ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಫಸ್ಟ್ ವೀಡಿಯೋದಲ್ಲೇ ಫಸ್ಟ್ ಸ್ವಿಫ್ಟೇ ತೋರಿಸ್ತಾ ಇದ್ದೀವಿ ಸರ್. ಇದ್ರ ಡೀಟೇಲ್ಸು ಸರ್, ಡೀಟೇಲ್ಸ್ ಬಂದು 2013 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಇಂಜಿನ್ VDI, 75,000 ಕಿಲೋಮೀಟರ್ ಓಡಿದೆ ಸರ್. ಸರ್, ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಬರುತ್ತೆ? ಫೀಚರ್ಸ್ ಬಂದು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಸರ್, ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? ಪ್ರೈಸ್ ಬಂದು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದೇ ಒಂದು ಪ್ರೈಸ್ ಕೊಡ್ತೀನಿ ಸರ್, 385,000 ಕೊಟ್ಬಿಡ್ತೀನಿ ಸರ್ ಗಾಡಿ. 385,000 ವಿತ್ KA ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಇದೆ, ತುಂಬ ಚೆನ್ನಾಗಿದೆ. ಡೀಟೇಲ್ಸ್ ಸರ್? ಡೀಟೇಲ್ಸ್ ಬಂದು 2013 ಮಾಡಲ್ ಸರ್, ಇದು ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ಇಂಜಿನು, 1.2 ಲೀಟರು, 65,000 ಕಿಲೋಮೀಟರ್ಸ್ ಓಡಿದೆ ಸರ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಈ ಇದೇ ಸೇಮ್ ಫ್ಯೂಚರ್ಸ್ ನಾರ್ಮಲ್ ಗಾಡಿಯಲ್ಲಿ ಹೆಂಗೆ ಬರುತ್ತೆ? ನಿಮಗೆ ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಸರ್, ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? ಪ್ರೈಸ್ ಬಂದು ಒಳ್ಳೆ ಜಾಕ್ ಪಾಟ್ ಪ್ರೈಸ್ ಕೊಡ್ತೀನಿ ಸರ್, 2,75,000 ಕೋಟ್ ಮಾಡಿದ್ದೀನಿ. ಡೆಡ್ ಲೈನ್ ಪ್ರೈಸ್ ಬಂದು ನಿಮಗೆ ಒಂದು 2.5 ಲ್ಯಾಕ್ಸ್ ಕೊಟ್ಬಿಡ್ತೀನಿ ಸರ್. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಫೈನಲ್ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ತುಂಬ ಜನ ರೀಸೆಂಟ್ ಮಾಡಲ್ ಸ್ಯಾಂಟ್ರೋ ಬೇಕು ಅಂತ ಕೇಳ್ತಾ ಇದ್ರಿ, ಅದು ಕೂಡ ಇದೆ ಸರ್ ಡೀಟೇಲ್ಸು. 2018 ಮಾಡಲ್, ಸಿಂಗಲ್ ಓನರ್ ಸರ್, ಇದು ತುಂಬ ಕಡಿಮೆ ಓಡಿದೆ, ಪೆಟ್ರೋಲ್ ಇಂಜಿನ್ ಪ್ಲಸ್ ನಿಮಗೆ ಆಟೋ ಗೇರ್ ಇದೆ ಸರ್, ಇದು ಆಟೋ ಟ್ರಾನ್ಸ್ಮಿಷನ್. ಹೌದು. ಸೊ ಏನೇನು ಫೀಚರ್ಸ್ ಇದೆ ಸರ್ ಗಾಡಿ? ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಪವರ್ ಕಂಟ್ರೋಲರ್ಸು, 4 ಪವರ್ ವಿಂಡೋ ಕೂಡ ಇದೆ. ಸೊ ಆಟೋಮೆಟಿಕ್ ವೇರಿಯಂಟ್ ಅಂದರೆ ಮೈಲೇಜ್ ಎಷ್ಟು ಬರುತ್ತೆ? 2 ಲೀಟರ್ ಇಂಜಿನ್. 1.2 ಲೀಟರ್ ಇಂಜಿನ್. ಸೊ ಇದಕ್ಕೆ 4 ಪವರ್ ವಿಂಡೋಸು ನೋಡ್ತಿರ್ಬೋದು, ಇಂಟೀರಿಯರ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರಿ ಅಂತೇಳಿ. ಎಷ್ಟು ಓಡಿದೆ ಸರ್? 22,000. 23,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ ಸರ್. ಸೊ ಇದು ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 4,85,000 ನಾನು ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಸರ್, ಫೈನಲ್ ಡೆಡ್ ಲೈನ್ ಹೇಳ್ಬಿಡಿ. ಡೆಡ್ ಲೈನ್ ಬಂದು 4.5 ಕೊಟ್ಬಿಡ್ತೀನಿ ಸರ್. ಮಾಡಲ್ ಗಾಡಿ ಫೈನಲ್ ಮಾಡಿ, ಫೈನಲ್ ಮಾಡ್ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮಹೀಂದ್ರ ಕ್ವಾಂಟೋ ಇದೆ, ಮಹೀಂದ್ರ ಝೈಲೋ ಏನಿದೆ, ಡಿಟೋ ಅದೇ ವೆಹಿಕಲ್, ಸ್ವಲ್ಪ ಹಿಂದ್ಗಡೆ ಮಾತ್ರ ಶೇಪ್ ಚೇಂಜ್ ಮಾಡಿ ಕಡಿಮೆ ಬೆಲೆಗೆ ಬಿಟ್ಟಿದ್ರು ಸರ್. ಡೀಟೇಲ್ಸು? ಡೀಟೇಲ್ಸ್ ಬಂದು ಇದಕ್ಕೆ 2013 ಮಾಡಲ್ ಸರ್, ಇದು ಸೆಕೆಂಡ್ ಓನರ್ ಗಾಡಿ, ತುಂಬ ರೇರ್, ಕಮ್ಮಿ ಓಡಿದೆ ಗಾಡಿ, 37,000 ಕಿಲೋಮೀಟರ್ಸ್ ಓಡಿದೆ ಸರ್. ಬರೀ 37,000 ಓಡಿದೆ ಇದು? ಹೌದು ಸರ್. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ, ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿದ್ರೆ ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್ ಇದನ್ನು? ಎಷ್ಟಕ್ಕೆ ಕೊಡ್ಬೋದು ಸರ್ ಗಾಡಿ ಮಾರ್ಕೆಟಲ್ಲಿ ನಿಮ್ಮ ಪ್ರಕಾರ? ಸರ್, ಒಂದು 370-380. 325 ಕೊಟ್ಬಿಡ್ತೀನಿ ಸರ್ ಗಾಡಿ. 325,000 ಕ್ವಾಂಟಾ ಕೊಡ್ತಾ ಇದ್ದೀರಾ, ಬರೀ 30,000 ಓಡಿರೋ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ, ತುಂಬ ಜನ ಕೇಳ್ತಿದ್ರೆ, ಅದರಲ್ಲೂ ಕೂಡ ಮಾಡಿಫೈ ಮಾಡಿಸಿದ್ದಾರೆ, ಬಾರ್ ಲೈಟ್ಸು, ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿದ್ರೆ ಸರ್. ಇದ್ರ ಡೀಟೇಲ್ಸ್ ಒಂದ್ಸತಿ ಹೇಳ್ಬಿಡಿ ಸರ್. 2012 ಮಾಡಲ್ ಸರ್, ಇದು ಒಳ್ಳೆ ಮಾಡಿಫೈ ಆಗಿದೆ ಗಾಡಿ, ಒಳ್ಳೆ ರನ್ನಿಂಗ್ ಇದೆ,
ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಬಗ್ಗೆ. ಪ್ರೈಸ್ ಕೂಡ ನಿಮಗೆ ಅಷ್ಟೊಂದು ಇದು ಮಾಡಲ್ಲ, ನಾನು ಜಾಸ್ತಿ ಪ್ರೈಸ್ ಜಾಸ್ತಿ ಹಾಕಿ ಕಮ್ಮಿ ಮಾಡೋ ಥರ ಏನು ಮಾಡಲ್ಲ. ಒಳ್ಳೆ ಪ್ರೈಸ್ ಮಾಡ್ತೀನಿ, ಕೋಟ್ ಮಾಡ್ತೀನಿ, ಒಳ್ಳೆ ಡೆಡ್ ಲೈನ್ ಪ್ರೈಸ್ ಹೇಳಿ ಮಾಡ್ಕೊಡ್ತೀನಿ ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ತುಂಬ ಜನ ಇವಾಗ ಇಲ್ಲಿಂದ ದೀಪಾವಳಿ ತನಕನೂ ತಗೊತಾನೆ ಇರ್ತಾರೆ. ಬೆಸ್ಟ್ ಡೀಲಲ್ಲಿ ಕೊಟ್ಟರೆ ಅವರು ಕೂಡ ರೆಫರ್ ಮಾಡ್ತಾರೆ. ಬೆಸ್ಟ್ ಪ್ರೈಸ್ ಹೇಳಿಬಿಡಿ ಸರ್. ನಿಮ್ಮ ಪ್ರಕಾರ ಎಷ್ಟಕ್ಕೆ ಕೊಡ್ಬೋದು ಸರ್? ಸರ್ ಒಂದು 4 lakhs. 385 ಕೊಡ್ತೀನಿ ಸರ್. 385,000 12 ಮಾಡಲ್ ಗಾಡಿ, ಚವಲೆಟ್ ಕ್ಯಾಪ್ಟಿವ್ 2008 ಮಾಡಲ್ ಗಾಡಿ ಸರ್. ಒಳ್ಳೆ ಲಕ್ಸುರಿ ಫ್ಯೂಚರ್ಸ್ ಬರುತ್ತೆ ಗಾಡಿ ಒಳಗಡೆ ನೋಡಿ. ಲೆದರ್ ಸೀಟ್ ಕವರ್ಸ್ ಕೂಡ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಸೊ ಚವಲೆಟ್ ಕ್ಯಾಪ್ಟಿವ್ ಅಂತ ಹೇಳಿದ್ರೆ ಲಕ್ಸುರಿ ವೆಹಿಕಲ್, ಲಕ್ಸುರಿ ವೆಹಿಕಲ್ ಅಲ್ಲಿ ಬರುತ್ತೆ ಸರ್. ಇದು ಸೆಕೆಂಡ್ ಓನರ್ ಸರ್, ಇದು ಇನ್ಶೂರೆನ್ಸ್ ಮಾತ್ರ ಇಲ್ಲ ಗಾಡಿಗೆ. ಒಳ್ಳೆ ಪ್ರೈಸಿಗೆ ಕೊಡ್ತೀನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ. ನಾನು ಕೊಟ್ ಮಾಡಿರೋದು ಗಾಡಿ 385,000 ಕೊಟ್ ಮಾಡಿದ್ದೀನಿ ಸರ್. 3.5 lakhs ಕೊಟ್ಬಿಡ್ತೀನಿ ಸರ್ ಗಾಡಿ. ಸರ್ 2014 ಮಾಡಲ್ ಟೊಯೋಟಾ ಇನ್ನೋವಾ, ಇದು VX ಇಂಜಿನ್, ಟಾಪ್ ಎಂಡ್ ಮಾಡಲ್ ಇದು ನೋಡಿ. ಗಾಡಿ ಹೆಂಗಿದೆ, ಒಂದು ಸ್ಕ್ರ್ಯಾಚ್ ಇಲ್ಲ ಗಾಡಿ ಮೇಲೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಏರ್ ಬ್ಯಾಗ್ಸ್ ಕೂಡ ಇದೆ. ಓಡಿರೋ ಕೇಳಿದ್ರೆ ನೀವು ಇದಕ್ಕೆ ಶಾಕ್ ಆಗಿಬಿಡ್ತೀರಾ ಸರ್. ಬರೀ 47,000 ಓಡಿದೆ ಸರ್ ಗಾಡಿ, 47,000 ಕಿಲೋಮೀಟರ್ ಓಡಿದೆ ಗಾಡಿ. 47,000 ಓಡಿದೆ. ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಪ್ರೀಮಿಯಂ ಸೀಟ್ ಕವರ್ಸ್ ಆಗಿದ್ದಾರೆ, ಒಳ್ಳೆ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಸ್ಟಾಕ್ ಕಂಡೀಷನ್ ಅಲ್ಲೇ ಇದೆ ವೆಹಿಕಲ್, ಇಂಟೀರಿಯರ್ಸ್ ಎಲ್ಲ ನೋಡಿದ್ರೆ. ಸೊ ಹಿಂದ್ಗಡೆ ಕೂಡ ಬಕೆಟ್ ಸೀಟ್ಸ್ ಇದೆ. ಸೊ ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಫೈನಲ್ ಡೆಡ್ ಲೈನ್ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ವಿತ್ ಕರ್ನಾಟಕನೇ ಹೇಳ್ಬಿಡ್ತೀನಿ ಸರ್, 12,50,000 ಕೊಡ್ತೀನಿ ಸರ್. ಸರ್ ಮಹೀಂದ್ರ ರೆಕ್ಸ್ಟೋನ್ ಇದು 2013 ಮಾಡಲ್, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೆಹಿಕಲ್, ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಸರ್. ಇದು ನೋಡ್ಬೋದು ನೀವು, ಎಲ್ಲೋ ಏನು ಸ್ಕ್ರ್ಯಾಚಸ್ ಆ ಥರ ಏನಿಲ್ಲ. ಎಷ್ಟು ಓಡಿದೆ ಸರ್ ಗಾಡಿ? ಓಡಿರೋದು ಸರ್ 90 ಚೇಂಜ್ ಓಡಿದೆ ಸರ್ ಗಾಡಿ. 85,000 ಕೊಟ್ ಮಾಡಿದ್ದೀನಿ. 5.5 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಕೊಟ್ಬಿಡ್ತೀನಿ ಸರ್. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ರೆಕ್ಸ್ಟೋನ್ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್ ವಿತ್ ಸನ್ ರೂಫ್ ವೆಹಿಕಲ್. ಇದು RX7 ಅಂತೇಳಿ ನೋಡಿ ಹೇಗಿದೆ ಕಂಡೀಷನು. ಸೊ ಡೀಟೇಲ್ಸ್ ಹೇಳಿ ಬೈದ್ರು. 2013 ಮಾಡಲ್, ಸಿಂಗಲ್ ಓನರ್ ಆಗಿದೆ ಗಾಡಿ. 1,20,000 ರೆಕಾರ್ಡೆಡ್ ಓಡಿದೆ. ಓಕೆ, ಫುಲ್ಲಿ ಲಕ್ಸುರಿಯಸ್ ವೆಹಿಕಲ್, 8 ಏರ್ ಬ್ಯಾಗ್ಸ್, ABS, ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್, ಅಲೈಸ್, ಸೊ A to Z ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡ್ತೀವಿ, ಇಂಟೀರಿಯರ್ ಮಾತ್ರ ನಿಮಗೆ ಒಂದು ಸ್ಕ್ರ್ಯಾಚ್ ಇಲ್ಲ, ಒಳಗಡೆನೂ ಇರಲಿ ಔಟ್ ಸೈಡ್ ಕೂಡ ಇಲ್ಲಿ ನಿಮಗೆ. ಎಷ್ಟು ಓಡಿದೆ ಗಾಡಿ ಇದು? 1,20,000 ರೆಕಾರ್ಡೆಡ್ ಓಡಿದೆ ಸರ್. ಏನು ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಇದು 775 ಕೊಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದೇ ಡೆಡ್ ಲೈನ್ ಕೊಡ್ತೀನಿ, 725 ಕೊಟ್ಬಿಡ್ತೀನಿ ಸರ್. 7,25,000 ಕೊಟ್ಬಿಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ತುಂಬ ಜನ ಲೋ ಬಜೆಟಲ್ಲಿ ಒಂದು i20 ನೋಡ್ತಿರ್ತೀರಾ, i20 ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಇದು ಸರ್. ಡೀಟೇಲ್ಸ್, 2010 ಮಾಡಲ್ ಸರ್, ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಪೆಟ್ರೋಲ್, 1.4 ಇಂಜಿನ್ ಬರುತ್ತೆ, ಆಸ್ಟ್ರಾ ಇದು ಟಾಪ್ ಎಂಡ್ ಮಾಡಲ್. ಟಾಪ್ ಎಂಡ್ ಹೌದು. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋಸು, ಡುವೆಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಸೊ ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ವೆಹಿಕಲ್? 70 ಚೇಂಜ್ ಓಡಿದೆ ಸರ್. 1.4 liter ನೋಡ್ತಿರ್ಬೋದು, 1.4 liter ಆಟೋಮೆಟಿಕ್ ವೇರಿಯಂಟು. ಸೊ ಟಾಪ್ ಆ್ಯಂಡ್ ಆಸ್ತಾ ವೇರಿಯಂಟ್, ಏರ್ ಬ್ಯಾಗ್, ABS, ಮ್ಯಾಗ್ಯುಲ್ಸ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದು 385,000 ಕೊಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದೇ ಒಂದು ರೇಟು 330 ಕೊಟ್ಬಿಡ್ತೀನಿ ಸರ್ ಗಾಡಿ. 3,30,000 ಕೊಡ್ತೀನಿ ಸರ್. ಫ್ರೆಂಡ್ಸ್, ತುಂಬ ಜನ ಲಕ್ಸುರಿ ವೆಹಿಕಲ್ಸ್ ಕೇಳ್ತಾ ಇದ್ರಿ. ಸೊ ಇಲ್ಲಿ 1, 2, 3, 4 ಲಕ್ಸುರಿ ವೆಹಿಕಲ್ಸ್ ಇದೆ ಅಂತ ಹೇಳ್ಬೋದು. ಸೊ ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು BMW 3 Series ಇದೆ. ಗಾಡಿ ನಂಬರ್ ಕೂಡ ನೋಡ್ತಿರ್ಬೋದು, 6666 ಅಂತೇಳಿ, ಫ್ಯಾನ್ಸಿ ನಂಬರು ಸರ್. ಡೀಟೇಲ್ಸ್ ಹೇಳ್ಬಿಡಿ. 2010 ಮಾಡಲ್ಸ್ ಇದು, ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ಲೈನ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಡೀಸೆಲ್ ಇಂಜಿನ್, 320D ಅಂತ. ಪ್ರೈಸು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಆದರೂ ನಾನು ಶಾಕ್ ಕೊಡ್ಬೋದು ನಿಮಗೆ. ಎಷ್ಟಕ್ಕೆ ತೊಗೊಳ್ಬೋದು ಸರ್? ಅಂದಾಜು ಎಷ್ಟಕ್ಕೆ ಕೊಡ್ತಾ ಇದ್ದೀರಾ ಸರ್? 7 lakh ಕೊಟ್ಬಿಡ್ತೀನಿ ಸರ್ ಗಾಡಿ. 7 lakh ಫೈನಲ್ ಡೆಡ್ ಲೈನ್ ಕೊಡ್ತಿದ್ದೀರಾ? ಕೊಟ್ಬಿಡ್ತೀನಿ ಸರ್. ಸೊ ವೆಹಿಕಲ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವಾಕ್ಸ್ ವ್ಯಾಗನ್ ಜೆಟ್ಟಾ ಇದೆ ಸರ್. ಡೀಟೇಲ್ಸ್ ಸರ್, 2012 ಮಾಡಲ್, 1,20,000 ರೆಕಾರ್ಡೆಡ್ ಮೈಲೇಜ್ ಇದೆ ಗಾಡಿ. ಎಷ್ಟನೇ ಓನರು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಸೊ ಇಂಟೀರಿಯರ್ ಅಲ್ಲಿ ಯಾವ ಥರ ಇದೆ ಸರ್? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ಸರ್, ನೋಡ್ಕೊಳ್ಬೋದು ನೀವು ಹೆಂಗಿದೆ ಅಂತ. ಕ್ಲಾಸ್ ಇದೆ ಗಾಡಿ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸೊ ಸೆಮಿ ಲಕ್ಸುರಿ ವೆಹಿಕಲ್ ಅಲ್ಲ ಸರ್? ಹೌದು, ಇದು ಹೈಲೈನ್ ಸರ್. ಇದು ಆ್ಯಕ್ಚುಲಿ ಹೈಲೈನ್ ವೆಹಿಕಲ್, ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ, ತುಂಬ ನೀಟಾಗಿದೆ. ಸೊ ಯಾರಾದರೂ ಒಂದು ಲಕ್ಸುರಿ ವೆಹಿಕಲ್ ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ಇಲ್ಲಿ ಬರ್ಬೋದು. ಕರ್ನಾಟಕ ಪ್ಯೂರ್ ಗಾಡಿ, 2 liter ಇಂಜಿನ್ನು. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್ ಇದಕ್ಕೆ? ಆ್ಯಕ್ಚುಲಿ ಪ್ರೈಸ್ ಇದಕ್ಕೆ ನಾನು 6,45,000 ಕೊಟ್ ಮಾಡಿದ್ದೀನಿ ಸರ್. ಮಾರ್ಕೆಟಲ್ಲಿ ನಿಮಗೆ 7 within 7 ಇಲ್ಲ ಸರ್ ವೆಹಿಕಲ್ ಇದು. ಓಕೆ, ನಾನು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಳ್ಳೆ ಪ್ರೈಸಿಗೆ ಕೊಡ್ತೀನಿ, 585 ಕೊಡ್ತೀನಿ ಸರ್. 5,85,000 ಫೈನಲ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಜೆಟ್ಟಾ ಇದೆ ಸರ್. ಇದ್ರ ಡೀಟೇಲ್ಸು, ಇದು ಯಾವ ಮಾಡಲ್ಲು? 2012 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಆಗಿದೆ ಗಾಡಿ, ನೋಡ್ಬೋದು ನೀವು ಹೆಂಗ್ ಕ್ಲೀನ್ ಆಗಿದೆ ಗಾಡಿ ಅಂತ. ಕಂಫರ್ಟ್ ಲೈನ್ ಗಾಡಿ, ಡೀಸೆಲ್ ಇಂಜಿನ್. ಸೊ ಇದು ಕಂಫರ್ಟ್ ಲೈನ್. ಎಷ್ಟು ಓಡಿದೆ ಸರ್? 70 ಚೇಂಜ್ ಓಡಿದೆ ಸರ್ ಗಾಡಿ. ಸೊ
ಸೊ ಅದಕ್ಕೂ ಇದಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಸರ್? ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗುತ್ತೆ, ಮ್ಯಾಗ್ ವೀಲ್ಸು ಮತ್ತು ಫಾಗ್ ಲೈಟ್ಸು ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಫೈವ್ ನಾನು ಕೊಟ್ ಮಾಡಿದ್ದೀನಿ ಸರ್, 5,20,000 ಕೊಟ್ಬಿಡ್ತೀನಿ. 5,20,000 ಫೈನಲ್ ಮಾಡ್ತೀರಾ? ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪಸಾಟ್ ಇದೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ರ್ಯಾಪಿಡ್ ಕೋಟ್ ಇದನ್ನು ತೊಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಡೀಟೇಲ್ಸ್ ಸರ್? 2014 ಮಾಡಲ್ ಸರ್, ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ಇದು ಸನ್ ರೂಫ್ ಕೂಡ ಬರುತ್ತೆ, ವೆಂಟಿಲೇಟರ್ ಬರುತ್ತೆ, ಅಲೋಯ್ ವೀಲ್ಸ್ ಇದೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಸರ್. ಪ್ಲಸ್ TDI ಇಂಜಿನ್ ಸರ್ ಇದು, ಡೀಸೆಲ್. ಲಕ್ಸುರಿ ವೆಹಿಕಲ್ ಅಲ್ಲ ಅಂದ್ರೆ ಇವಾಗ ಬೆಂಜಿಗೆಲ್ಲ ಕಂಪೇರ್ ಮಾಡ್ಬೋದಲ್ವಾ? ಹೌದು ಸರ್, ಆರಾಮಾಗಿ. ಸೊ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಒಳಗಡೆ ವೆಂಟಿಲೇಟೆಡ್ ಸೀಟ್ಸ್ ಇಂದ ಹಿಡಿದು A to Z ಇದೆ. ಸೊ ಮ್ಯಾಗ್ ವೀಲ್ಸ್ ಕೂಡ ನೋಡ್ತಿರ್ಬೋದು. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದು ಸರ್ ಮಾರ್ಕೆಟಲ್ಲಿ 900,000 ಅಂತ ಕಮ್ಮಿ ಇಲ್ಲ ಸರ್ ಗಾಡಿ. ಇದು ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದೇ ಒಂದು ರೇಟಿಗೆ ಕೊಡ್ತೀನಿ ಸರ್. ಆ್ಯಕ್ಚುಲಿ ನಾನು 775 ಕೋಟ್ ಮಾಡಿದ್ದೀನಿ, 7 lakhs ಕೊಟ್ಬಿಡ್ತೀನಿ ಸರ್ ಗಾಡಿ. 7 lakhs ಫೈನಲ್ ಮಾಡ್ತೀರಾ? ಹೌದು ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 700,000 ಫೈನಲ್ ಮಾಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಕೊನೆ ಗಾಡಿ ಅಂತ ಅನ್ಕೋಬೋದು. ಸೊ ಎಲೆಂಟ್ರ ಇದೆ ಡೀಟೇಲ್ಸು. 2014 ಮಾಡಲ್, ಥರ್ಡ್ ಓನರ್ ಗಾಡಿ ಸರ್ ಇದು. ಪೆಟ್ರೋಲ್ ಇಂಜಿನ್, 1.8 cc. ಸೊ ಅದು ಫುಲ್ ಲೋಡೆಡ್ ಇದೆ. ಸೇಮ್ ನಾನು ಹಿಂದೆ ಯಾವ ಪಸಾಟ್ ತೋರಿಸಿದ್ನಲ್ಲ, ವೆಲಿಂಟರ್ ವೆಂಟಿಲೇಟರ್ ಬಂದು ನಿಮಗೆ ಪಸಾಟಲ್ಲಿ ಬರುತ್ತೆ ಮತ್ತು ಈ ಗಾಡಿಯಲ್ಲಿ ಬರುತ್ತೆ ಸರ್. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಇದು 585 ಕೋಟ್ ಮಾಡಿದ್ದೀನಿ ಸರ್, 540 ಕ್ಲೋಸ್ ಮಾಡ್ಕೊಡ್ತೀನಿ. 540,000 ಫೈನಲ್ ಸಾವಿರಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ತುಂಬ ಜನ ಪೋಲಕ್ಕೆ ಹೇಳ್ತಾ ಇದ್ರಿ, ಸೊ ಇದ್ರ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 2015 ಮಾಡಲ್ ಸರ್ ಇದು ಗಾಡಿ, ಸಿಂಗಲ್ ಓನರ್ ಗಾಡಿ, 75,000 ರೆಕಾರ್ಡೆಡ್ ಓಡಿದೆ. ನಿಮಗೆ ಕರ್ನಾಟಕ ಜೊತೆ ಬೇಕಂದ್ರೂ ಕೊಡ್ತೀನಿ. ಡೀಸೆಲ್ ಇಂಜಿನ್ ವೆಹಿಕಲ್ಲು. ಹೈಲೈನಾ? ಹೈಲೈನ್ ಸರ್, ಇದು ಟಾಪ್ ಎಂಡ್ ಮಾಡಲ್. ಸೊ ವೆಹಿಕಲ್ ಇಂಟೀರಿಯರ್ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಸ್ಟಾಕ್ ಕಂಡೀಷನಲ್ಲಿದೆ. ಸೊ ಸೀಟ್ ಕವರ್ ಕೂಡ ಹಾಕ್ಸಿಲ್ಲ ಕಸ್ಟಮರ್, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ. ಡೀಸೆಲ್ ವೆಹಿಕಲ್ ಅಲ್ಲ ಸರ್? ಹೌದು ಸರ್, ಏನು ಟಚ್ಅಪ್ಪು ಪಾಲಿಶು ಇನ್ನು ಏನು ಮಾಡಿಸಿಲ್ಲ ಸರ್. ಮಾಡಿಸಿದ ಮೇಲೆ ಜಸ್ಟ್ ಬಂದಿದೆ ಗಾಡಿ. ನಿಮಗೆ ಯೂಟ್ಯೂಬ್ ಕಡೆಯಿಂದ ಈಗ ಬಂದರೆ ನಿಮಗೆ ಒಳ್ಳೆ ಪ್ರೈಸಿಗೆ ಕೊಟ್ಬಿಡ್ತೀನಿ. ವಿತ್ ಕರ್ನಾಟಕ ಬೇಕಂದರೆ ಒಂದು ಪ್ರೈಸ್ ಕೊಡ್ತೀನಿ, ವಿತ್ NOC ಬೇಕಂದರೆ ಒಂದು ಪ್ರೈಸ್ ಕೊಡ್ತೀನಿ. ಡೆಲ್ಲಿ ಪ್ರೈಸ್ ಅಂದರೆ ಏನು ಕೊಡ್ತೀರಾ ಸರ್? ಸರ್ ವಿತ್ NOC 445 ಕೊಡ್ತೀನಿ ಸರ್ ಗಾಡಿ. 445 ಸರ್, ವಿತ್ KA ಆದರೆ ಸರ್? ವಿತ್ KA ಆದರೆ ನಿಮಗೆ 540,000 ಕೊಟ್ಬಿಡ್ತೀನಿ ಸರ್.